ಗುವಾಹಟಿ ಶಿಕ್ಷಣ ಸಂಸ್ಥೆಯ ಮೂಲಕ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಪಡೆಯುತ್ತಿದ್ದಾರೆ. ಬದುಕಿನ ಎಲ್ಲ ಸಮಾಜಕ್ಕಾಗಿ ದುಡಿಯವರು ಕಡಿಮೆ ಸಾಮಾಜಿಕ ಪ್ರಜ್ಞೆಯನ್ನು ಉಳಿಸಿಕೊಂಡು ಶಿಕ್ಷಣ ಸಂಸ್ಥೆಯ ಮೂಲಕ ಪ್ರತಿಯೊಬ್ಬರಿಗೂ ಶಿಕ್ಷಣದ ಗಂಗೆಯನ್ನು ತಲುಪಿಸುವ ಕಾರ್ಯ ಶ್ಲಾಘನೀಯ. ಡಾಕ್ಟರ್ ಎನ್ ಎ ಮಗದೂ ಮಾಡಿದ್ದಾರೆ. ಇದನ್ನು ಬಿ ಎ ಪೂಜಾರಿ ಅಂಕ್ಲಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಗುವಾಹಟೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಎನ್ ಎ ಮಗದೂಮ್ ಅವರ 66ನೇ ಹುಟ್ಟು ಹಬ್ಬ ವಿವಿಧ ಚಟುವಟಿಕೆಗಳೊಂದಿಗೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಮಾಧವ್ ಗಿತ್ತೆ, ಬಾಬು ಸಾಹೇಬ ಪಾಟೀಲ್, ಸೌಗೌಡ ಪಾಟೀಲ್, ಅಜಿತ್ ಪಾಟೀಲ್, ಅಣ್ಣಸಾಹೇಬ ಸಮಾಜೆ, ಪ್ರಕಾಶ್ ಕೊಂಬಾರೆ, ಅಮಿತ್ ಮಗ್ದೂಮ್, ಅಣ್ಣಸಾಹೇಬ ಮಗ್ದೂಮ್, ಸಂಸ್ಥೆ ಖಜಾಂಚಿ ಲಲಿತಾ ಮಗ್ದೂಮ್ ಉಪಸ್ಥಿತರಿದ್ದರು. ಸುರೇಶ್ ಚೌಗುಲೆ ಗಣ್ಯರನ್ನು ಸ್ವಾಗತಿಸಿದರು. ಉಪಸ್ಥಿತರಿದ್ದ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಡಾಕ್ಟರ್ ಎನ್ ಎ ಮಗ್ದೂಮ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಗುವಾಹಟೇಶ್ವರ ಶಿಕ್ಷಣ ಸಂಸ್ಥೆ ಗಡಿಭಾಗದಲ್ಲಿ ವಿಶಿಷ್ಟ ಸ್ಥಾನ ಕಲ್ಪಿಸಿದೆ, ಸಮಾಜಕ್ಕಾಗಿ ಪ್ರತಿ ಕ್ಷಣವನ್ನು ವ್ಯಯಿಸುವ ಅವರ ಪ್ರೀತಿಯಿಂದ ಭವಿಷ್ಯದಲ್ಲಿ ಎಲ್ಲವನ್ನೂ ಸಾಧಿಸಬಹುದು. ಮುಂದೆಯೂ ಇದೇ ರೀತಿಯ ಸಹಕಾರ ಸಿಗುವ ಭರವಸೆ ಇದೆ. ವೈದ್ಯಕೀಯ ವೃತ್ತಿಯೊಂದಿಗೆ ಶೈಕ್ಷಣಿಕ ಕೆಲಸಗಳು ಹುರುಪಿನಿಂದ ಮುಂದುವರಿಯುತ್ತಿದೆ. ಒಂದೇನು ಖುಷಿ ಪಡಲಿಕ್ಕೆ ಪಡುವಂತ ವಿಷಯ ಏನಪ್ಪಾ ಅಂತಂದ್ರೆ, ಈ ಗೊಮ್ಟೇಶ್ ಶಿಕ್ಷಣ ಸಂಸ್ಥೆ ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆ ಇರಬಹುದು, ಸುತ್ತಮುತ್ತಲ ಮಹಾರಾಷ್ಟ್ರದ ದಕ್ಷಿಣ ಮಹಾರಾಷ್ಟ್ರ ಇರಬಹುದು, ಉತ್ತರ ಕರ್ನಾಟಕದಲ್ಲಿ ವಿಶೇಷವಾದಂತ ಒಂದು ಒಳ್ಳೆಯ ಸ್ಥಾನವನ್ನು ಗಳಿಸಿದ್ದಕ್ಕಾಗಿ ಅದೋ ನಮ್ಗೊಂದು ಎಲ್ಲರಿಗೂ ಒಂದು ಖುಷಿ ಪಡ್ತಕ್ಕಂಥ ಸಂದರ್ಭ ಇದೆ. ಜೊತೆಗೆ ನನಗೇನಿಸ್ತದೆ ಅಂತಂದ್ರೆ, ಇವತ್ತು ನಾವೇನೋ ಹುಟ್ಟಹಬ್ಬ ಆಚರಿಸ್ಕೊಳ್ತಾ ಇದ್ದೀವಿ, 65 64 ಎಲ್ಲ ಮುಗಿಸ್ಕೊಂಡು ಇಲ್ಲಿ ತನಕ ಬಂದ್ವಿ. ಬಹಳಷ್ಟು ನನಗೆ ಒಂದೊಂದು ಸಲ ಏನಿಸ್ತದೆ ಅಂತಂದ್ರೆ, ಏನಪ್ಪ ನಾವು 65 ನಾವು ಹೆಂಗೆ ಯಾಕೆ ಕಳೆದೀವಿ, ಹೆಂಗೆ ಕಳೆದೀವಿ, ಎಲ್ಲ ವೇಸ್ಟ್ ಮಾಡಿದ್ವಿ ಏನೋ ಅಂತ. ಏನು ಸಾಧನೆ ಮಾಡಿದ್ರೆ ಇಷ್ಟು ವರ್ಷ ಕಳೆದೀವಿ ಅಂತ ಅನಿಸ್ತದೆ ಒಂದೊಂದು ಸಲ. ಯಾಕಂತಂದ್ರೆ ಜೀವನದಲ್ಲಿ ನಾವು ಸಾಧನೆ ಮಾಡ್ತಕ್ಕಂಥದ್ದು ಬಹಳ ಇದೆ, ಬಹಳ ಅಂದರೆ ಬಹಳ ಇದೆ. ಇವತ್ತು ಅದಕ್ಕೆ ನನಗೆ ಇವತ್ತಿನ ದಿವಸ ಯಾಕೆ ವಿಶೇಷ ಅನಿಸ್ತದೆ ಅಂತಂದ್ರೆ, ಇನ್ನು ಮುಂದಿನ ಉಳಿದಿದೆ ಅಟ್ಲೀಸ್ಟ್ ಎಷ್ಟೇ ವರ್ಷ ದೇವರ ಕೊಟ್ಟಿರ್ತಾನೆ ಅಷ್ಟು ವರ್ಷನ ಪ್ರತಿ ದಿವಸ ಪ್ರತಿ ಕ್ಷಣವನ್ನು ಸದುಪಯೋಗ ಮಾಡಿಕೊಂಡು ನಮ್ಮ ಸಮಾಜಕ್ಕಾಗಿ ಎಲ್ಲ ಒಂದು ಎಲ್ಲರ ಏಳಿಗೆಗಾಗಿ ನಾವು ನೀವೆಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಈ ಸಂದರ್ಭ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಮಾಧವ್ ಗೀತೆ ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಯೋಚಿಸುವಂತೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಈ ಟೈಮಲ್ಲಿ ಈ ಯಾವ ಹಂತದಲ್ಲಿ ಇದ್ದೀರಿ ನೀವು, 10th 12th ಏನಾದರೂ? ಈ ಟೈಮಲ್ಲಿ ನನಗೆ ಅವಕಾಶ ಸಿಗಲಿಲ್ಲ, ಬಟ್ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಮುಂದಿನ ಪೀಳಿಗೆಗೆ ಸ್ವಲ್ಪ ಅವಕಾಶ ಸಿಗಬೇಕು, IAS ಆಫೀಸರ್ ಜೊತೆಗೆ ಇಂಟ್ರಾಕ್ಟ್ ಮಾಡಲಿಕ್ಕೆ, ಆಮೇಲೆ ಅದೇ ಥರ ನಾನು ಎಲ್ಲ ಕಡೆ ಹೋಗಿ ಎಲ್ಲಿ ಎಲ್ಲಿ ಸಾಧ್ಯ ಇದೆ ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಇಂಟ್ರಾಕ್ಷನ್ ಮಾಡ್ತೀನಿ. ಸೊ ಮೇನ್ ಇದು ಹೇಳಿಕ್ಕೆ ನಾನು ಇಲ್ಲಿ ನಿಮ್ಗೆ ಬಯಸ್ತೀನಿ, ದಟ್ ನೀವು ಏನಾದರೂ ಮಾಡ್ರಿ, ಬಟ್ ಎಲ್ಲ ಒಳ್ಳೆಯದು ಮಾಡಬೇಕು. ಅಂದರೆ ಯಾವನ್ನು ಫೀಲ್ಡಲ್ಲಿ ಹೋಗಿ, ಯಾವನ್ನು ಕ್ಷೇತ್ರದಲ್ಲಿ ಹೋಗಿ, ನೀವು ಆ ಕ್ಷೇತ್ರದಲ್ಲಿ ಟಾಪ್ ಲೆವೆಲಲ್ಲಿ ಇರಬೇಕು. ನೀವು ಯಾವುದೇ ಕ್ಷೇತ್ರ ಇರಲಿ, ಇಫ್ ಯು ಕ್ಯಾನ್ ಬಿಕಮ್ ಒನ್ ಆಫ್ ದ ಗುಡ್ ಫಾರ್ಮರ್, ಬಟ್ ದಟ್ ಫಾರ್ಮರ್ ಶುಡ್ ನೋ ಈಚ್ ಅಂಡ್ ಎವ್ರಿಥಿಂಗ್. ಈ ಶುಡ್ ಬಿ ಅಟ್ ದ ಟಾಪ್ ಆಫ್ ದ ನಾಲೆಜ್ ದಟ್ ಫಾರ್ಮರ್ ವಿಚ್ ಶುಡ್ ಹಾವ್ ಬಟ್ ವಿಚ್ ಶುಡ್ ಎನ್ಕಂಪಸ್ ದಟ್ ಇಸ್ ಮಾಡರ್ನ್ ಫಾರ್ಮಿಂಗ್ ಅಂತ ಹೇಳ್ತಾರೆ, ಆಧುನಿಕ ರೈತರು ಅಂತ ಹೇಳ್ತಾರೆ. ಸೊ ನೀವು ಇಂಜಿನಿಯರಿಂಗ್ ಮಾಡಿ, ಮೆಡಿಕಲ್ ಮಾಡಿ, ಡಾಕ್ಟರ್ ಆಗಿ, ಸ್ಪೇಸ್ ಸೈಂಟಿಸ್ಟ್ ಆಗಿ, ಒಂದು ಆಸ್ಟ್ರೋನಾಟ್ ಆಗಿ, ಏನಾದರೂ ಯಾವುದೇ ಆಗಲಿ, ಬಟ್ ನೀವು ಆ ಕ್ಷೇತ್ರದಲ್ಲಿ ಟಾಪ್ ಇರಬೇಕು ಅಂತ. ಈ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್ ಕೊಲಕೇರಿ, ಡಾಕ್ಟರ್ ಎನ್ ಎ ಮಗದು, ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಕ ಎನ್ ಎಸ್ ನಿಡಗುಂದೆ, ನರ್ಸಿಂಗ್ ಪ್ರಾಚಾರ್ಯ ವಿ ಆರ್ ಸಂಗಪ್ಪಗೌಡ, ವಿ ಎ ಜಾಧವ್, ಪ್ರಾಚಾರ್ಯ ವಿ ಎ ತೋರಟ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಗಣ್ಯರಿಂದ ಗಿಡ ನೆಡುವ ಕಾರ್ಯಕ್ರಮ, ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಲಾಯಿತು.